हेमास कुकिंग चैनल कड़ेंदा एल्रगू नमस्कार। इवत्तु विलेज स्टाइल कुकिंग ना एपिसोड 3 शुरू माड़ेना। इदरली नानु निम्गे वण सीगड़ी हागे मोट्टेन उपयोगिसि ओंदु ईजी आदंत फ्राई माड़ोदु हेगे अंत तोरिस्तीनि। बहळ क्विक कूड आगुत्ते। इदन्न माड़ोदु हेगे, इदक्के एनेनु पदार्थगळु बेकु अंत नोडक्के मुंचे नीवु नन्न चानेल गे होसबरागिद्रे लाइक माड़ी, शेर माड़ी, हागे कमेंट माड़ोदन्न कूड मरिबेड़ी। इदक्के ओंदु हेच्चिरुवंत टमेटो बेकागुत्ते, हागे ओंदु ईरुळ्ळि, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸ್ವಲ್ಪ ಕರಿಬೇವು, ಒಂದು ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಟೀಸ್ಪೂನು ಅಚ್ಚಕಾರದ ಪುಡಿ, ಒಂದು ಟೀಸ್ಪೂನ್ ಧನಿಯಾ ಪೌಡರು, ಕಾಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 3 ಮೊಟ್ಟೆ, 50 ಗ್ರಾಂನಷ್ಟು ಒಣ ಸೀಗಡಿ. ಇದು ಚಿಕ್ಕದಾಗಿರುವಂಥ ಸೀಗಡಿನ ತೊಗೊಂಡಿದ್ದೀನಿ, ಅಂದರೆ ಡ್ರೈ ಪ್ರಾನ್ಸ್ನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ಬಾಂಡ್ಲಿನ ಬಿಸಿಗಿಟ್ಟು ನಾವೇನು ಸೀಗಡಿ ತೊಗೊಂಡಿದ್ವಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಅಂದರೆ ಹುರ್ಕೋಬೇಕಾಗತ್ತೆ. ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಅದು ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡಿಕೊಂಡು ನಾವು ಪಲ್ಯ ಮಾಡಿಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಈ ಫ್ರೈ ಮಾಡೋದು ಇನ್ನೊಂದೇನೆಂದರೆ ಇದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಇದನ್ನು ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ನೆನೆಸಿ 2-3 ಸರಿ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ, ಸ್ವಲ್ಪ ಮಣ್ಣಿರುತ್ತೆ. ಹಾಗಾಗಿ ಈಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ನೀರಿಗೆ ಹಾಕ್ಕೊಂಡು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ತೊಳ್ಕೋಬೇಕು. ಈಗ ಒಂದು ಬಾಂಡ್ಲಿನ ಬಿಸಿಗಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೇನು ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಹಿಂದೆ ಎಲ್ಲ ಹಳ್ಳಿನಲ್ಲಿ ಏನು ಮಾಡೋರು ಅಂದರೆ, ಅವರಿಗೆ ಬೇಕು ಅಂದಾಗೆಲ್ಲ ಇನ್ಸ್ಟೆಂಟಾಗಿ ಹಸಿ ಮೀನುಗಳು ಎಲ್ಲ ಸಿಗ್ತಾ ಇರಲಿಲ್ಲ. ಆಗ ವಾರಕ್ಕೊಂದಿನ ಅಥವಾ 15 ದಿನಕ್ಕೊಂದ್ಸಿರ ಸಂತೆವಾಗೋದು. ಆ ಸಂತೆನಲ್ಲಿ ಈ ರೀತಿ ಒಣ ಮೀನುಗಳನ್ನ ತಂದು ಮನೇಲಿಟ್ಕೊಂಡು ಯಾರಾದರೂ ಗೆಸ್ಟ್ಗಳು ಬಂದಾಗ ದಿಢೀರಂತ ಈ ರೀತಿ ಪಲ್ಯಗಳು ಸಾರು ಮಾಡಿಕೊಡೋರು, ತುಂಬ ಚೆನ್ನಾಗಿರೋದು. ಈಗ ನೋಡಿ ಇದಕ್ಕೆ ನಾನು 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಪಲ್ಯ ನಿಮಗೆ ಒಂದು 5 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾವುದೇ ಸೀ ಫುಡ್ ಅಂದರೆ ಡ್ರೈ ಆಗಿರುವಂಥ ಸೀ ಫುಡ್ಡಲ್ಲಿ ಉಪ್ಪಿನಂಶ ಇರುತ್ತೆ. ಹಾಗಾಗಿ ನೀವು ಉಪ್ಪು ಹಾಕೋಕ್ಕೆ ಮುಂಚೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಸೀಗಡಿನಲ್ಲೂ ಉಪ್ಪಿನಂಶ ಇರೋದ್ರಿಂದ ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಉಪ್ಪನ್ನು ಬಳಸ್ಕೊಳ್ಳಿ. ಇದಕ್ಕೆ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಅಥವಾ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ಜೊತೆಗೆ 1 ಟೀಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗಬೇಕು. ಹಾಗೆ ಈ ಮಸಾಲೆ ಎಲ್ಲ ಬೆಂದು ಸೈಡಲ್ಲಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಈ ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಎಲ್ಲ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಬೇಯಿಸ್ಕೊಂಡಾದಮೇಲೆ ಮಿಕ್ಕಿದ ಪದಾರ್ಥಗಳನ್ನ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಟಿದೆ. ಇಷ್ಟು ಆಗಬೇಕು ಈ ಮಸಾಲೆ. ಇಷ್ಟು ಆದ ನಂತರ ನಾವು ಏನು ತೊಳೆದಿಟ್ಕೊಂಡಿದ್ವಿ ಸೀಗಡಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೀಗಡಿ ಬೇಯೋದಕ್ಕೇನು ತುಂಬ ಟೈಮ್ ಹಿಡಿಯೋದಿಲ್ಲ, ಒಂದು 4-5 ನಿಮಿಷದಲ್ಲೇ ನಿಮಗೆ ಬೆಂದೋಗ್ಬಿಡುತ್ತೆ. ಯಾವುದೇ ಸೀ ಫುಡ್ ಆದರೂ ಅಷ್ಟೇ, ಮೀನು ಎಲ್ಲದನ್ನು ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಈ ಒಣ ಮೀನನ್ನು ಹಾಕ್ಕೊಂಡು ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮಗೆ ಇಲ್ಲಿ ಮೊಟ್ಟೆ ಬೇಡ ಅಂತ ಅನಿಸಿದ್ರೆ ಹೆಸರುಕಾಳನ್ನ ಬೇಯಿಸ್ಕೊಂಡು ಅದನ್ನು ಕೂಡ ಮೊಟ್ಟೆ ಬದಲಾಗಿ ಇದಕ್ಕೆ ಸೇರಿಸ್ಕೋಬೋದು. ಅದು ಕೂಡ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ನಿಮಗೆ ಮೊಟ್ಟೆ ಹಾಕಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸೀಗಡಿನ ಆವಾಗವಾಗ ಒಂದು 2 ನಿಮಿಷಕ್ಕೊಂದ್ಸರಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನೋಡಿ 5 ನಿಮಿಷ ಆಗಿದೆ, ಸೀಗಡಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ.
ಈ ಹಂತದಲ್ಲಿ ನಾನಿಲ್ಲಿ ಇದಕ್ಕೆ ಮೂರು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಮೊಟ್ಟೆ ಪ್ರಮಾಣ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೂ ಒಂದೆರಡು ಮೊಟ್ಟೆನ ಜಾಸ್ತಿ ಹಾಕ್ಕೋಬೋದು ಆದರೆ ಇಲ್ಲಿ ಸೀಗಡಿನೇ ಮೇನ್ ಆಗಿರೋದ್ರಿಂದ ಸ್ವಲ್ಪ ಮೊಟ್ಟೆನ ಕಮ್ಮಿ ಹಾಕ್ಕೊಂಡ್ರೆ ಆ ಸೀಗಡಿದು ಫ್ಲೇವರು ನಿಮಗೆ ಎನ್ಹ್ಯಾನ್ಸ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಇದರಲ್ಲಿ ನಾವು ಎಗ್ ಬುರ್ಜಿ ಎಲ್ಲ ಹೇಗೆ ಮಾಡ್ಕೋತೀವಿ ನೋಡಿ ಅದೇ ರೀತಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಆ ಸೀಗಡಿ ಜೊತೆ ಮೊಟ್ಟೆಯೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮತ್ತು ಮೊಟ್ಟೆನಲ್ಲಿರೋ ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಮೊಟ್ಟೆಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೀಗಡಿ ಜೊತೆ ಕೂಡ ಮಿಕ್ಸ್ ಆಗಿದೆ ಈಗ ಪಲ್ಯ ರೆಡಿ ಆಯಿತು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೀಗಡಿ ಮೊಟ್ಟೆ ಫ್ರೈ ರೆಡಿ ಆಯಿತು ಇದು ಚಪಾತಿ ಜೊತೆಗೆ ಹಾಗೆ ಬೇಳೆಸಾರು ಏನಾದರೂ ಮಾಡಿದಾಗ ಸೈಡ್ ಡಿಶ್ಶಾಗಿ ಅಥವಾ ಸ್ಟಾರ್ಟರಾಗಿ ಕೂಡ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನಿಮಗೆ ಬೇಕಿದ್ದರೆ ಒಂದು ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಕೂಡ ಉಪಯೋಗಿಸ್ಕೋಬೋದು ಸ್ವಲ್ಪ ಹುಳಿ ಹುಳಿಯಾಗಿ ಇಷ್ಟಪಡೋರು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ನಿಂಬೆಹಣ್ಣನ್ನು ಬಳಸಿಲ್ಲ ಇವತ್ತು ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಅಲ್ವಾ ಹಾಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ರೀತಿ ಡ್ರೈ ಸೀಗಡಿ ಅಥವಾ ಕರ್ಮೀನಲ್ಲಿ ಯಾವುದಾದ್ರೂ ರೆಸಿಪಿಗಳು ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು ಥ್ಯಾಂಕ್ ಯು